ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣಾಂಶವನ್ನು ನೋಡ್ತಾ ಹೋಗೋಣ. ನಿಮ್ಮ ಸುಭಾಷ್ ಕನ್ನಡ ಕಾಪಿನಲ್ಲಿ ಪೇಜ್ ನಂಬರ್ 76ರಲ್ಲಿ ಕ್ವಶನ್ ಆನ್ಸರ್ ಕೊಡ್ತಾ ಹೋಗಿದೆ. ಆ ಕ್ವಶನ್ ಆನ್ಸರ್ಗೆ ನೀವು ಆನ್ಸರ್ ಬರೀಬೇಕು, ಆನ್ಸರ್ ಸಹ ಕೊಟ್ಟಿದ್ದಾರೆ, ಅದನ್ನು ನೋಡಿ ನೀವು ಕಾಪಿ ಮಾಡಬೇಕು. ಹಾಗಿದ್ರೆ ನೆಕ್ಸ್ಟು ಕೊಟ್ಟಿರುವ ಅಕ್ಷರಗಳಿಗೆ ಒತ್ತಕ್ಷರಗಳನ್ನು ಸರಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಒತ್ತಕ್ಷರಗಳನ್ನು ಕೊಟ್ಟು ಪದ ಸರಿಯಾಗಿ ಬರೀರಿ ಅಂತ ಹೇಳಿ. ಹಾಗಾದರೆ ನೋಡೋಣ ಯಾವುದ್ಯಾವುದು ಅಂತ ಹೇಳಿ. ಫಸ್ಟ್ ಒಂದು ಅವುಗಳಿಗೆಲ್ಲ ಏನು ಮಾಡಬೇಕು, ನಾವು ಒತ್ತಕ್ಷರವನ್ನು ಕೊಡ್ತಾ ಹೋಗಬೇಕು. ಈ ರೀತಿ ಪದಗಳನ್ನು ಕೊಟ್ಟಿದ್ದಾರೆ, ಇವುಗಳಿಗೆ ಒತ್ತಕ್ಷರ ಇಲ್ಲ. ಸೊ ನಾವೇನು ಮಾಡಬೇಕು, ಒತ್ತಕ್ಷರವನ್ನು ಕೊಟ್ಟು ಸರಿಯಾದಂಥ ಪದ ರಚನೆಯನ್ನು ಮಾಡಬೇಕು. ಇಲ್ಲಿ ನಾಗೆ ನಾವು ಅಂತ ಕೊಟ್ಟಾಗ ಏನಾಗುತ್ತೆ, ಅನ್ನ, ಅವಾಗ ಸರಿಯಾದಂತಹ ಪದ ಆಗುತ್ತೆ. ನೆಕ್ಸ್ಟು ನೀವೇ ಹೇಳಿ ಯಾವ ಅಕ್ಷರ ಕೊಡಬೇಕು, ಯಾವ ಒತ್ತಕ್ಷರ ಕೊಡಬೇಕು, ಮಾವತ್ತಕ್ಷರ ಕೊಡಬೇಕು. ನೆಕ್ಸ್ಟು ಅಕ್ಕಗೆ ಅಕ್ಕಗೆ ಕಾಗೆ ಕಾವತ್ತಕ್ಷರ. ನೆಕ್ಸ್ಟು ಅಪ್ಪ ಅಪ್ಪಗೆ ಪಾಗೆ ಪಾವತ್ತಕ್ಷರ. ನೆಕ್ಸ್ಟು ಹಬ್ಬ ಬಾಗೆ ಬಾವತ್ತಕ್ಷರ. ನೆಕ್ಸ್ಟು ಪಟ್ಟಣ ತಾಗೆ ಯಾವತ್ತಕ್ಷರ ಕೊಡಬೇಕು, ತಾವತ್ತಕ್ಷರನೇ ಕೊಡಬೇಕು. ನೆಕ್ಸ್ಟು ವಿಜ್ಞಾನ ಜ್ಞಾಗೆ ಜ್ಞಾವತ್ತಕ್ಷರ. ಹಾಗೆ ನೆಕ್ಸ್ಟು ನಷ್ಟ ಶಾಗೆ ತಾವತ್ತಕ್ಷರ. ಈ ರೀತಿ ಅಣ್ಣ ಅಮ್ಮ ಅಕ್ಕ ಅಪ್ಪ ಅಪ್ಪ ಪಟ್ಟಣ ವಿಜ್ಞಾನ ನಷ್ಟ. ಗೊತ್ತಾಯ್ತಲ್ಲ ಮಕ್ಕಳ. ಹಾಗಿದ್ರೆ ನೆಕ್ಸ್ಟ್ ನೋಡೋಣ. ನಿಮಗೆ ಆಲ್ರೆಡಿ ನಾನು ಕ್ಲಾಸಲ್ಲಿ ಹೇಳಿದ್ದೆ ಏನು, ಒತ್ತಕ್ಷರಗಳಲ್ಲಿ ಎಷ್ಟು ವಿಧ ಅಂತ ಹೇಳಿದ್ದೆ. ಒತ್ತಕ್ಷರಗಳಲ್ಲಿ ಎಷ್ಟು ವಿಧ ಅಂತ ಹೇಳಿದ್ದೆ, ಎರಡು ವಿಧ. ಯಾವ್ದ್ಯಾವುದು, ಸಜಾತಿ ಒತ್ತಕ್ಷರ ಮತ್ತೆ ವಿಜಾತಿ ಒತ್ತಕ್ಷರ. ಸಜಾತಿ ಅಂದರೆ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದು ಸಜಾತಿ. ಹಾಗೆ ವಿಜಾತಿ ಅಂದರೆ ಯಾವ ಅಕ್ಷರದ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಏನಾಗುತ್ತೆ, ಅದು ವಿಜಾತಿ. ಯಾಕೆ ಹೇಳ್ತೀನಿ ಅಂದರೆ ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದೆ, ವಿಜಾತಿನ ಸಪ್ರೇಟ್ ಮಾಡೋದು, ಸಜಾತಿಯನ್ನು ಸಪ್ರೇಟ್ ಮಾಡಿ ಬರೆಯೋದು. ಅದೇ ರೀತಿ ನಿಮ್ಮ ಬುಕ್ಕಲ್ಲೂ ಸಹ ಕೊಟ್ಟಿದ್ದಾರೆ, ಸಜಾತಿ ಮತ್ತು ವಿಜಾತಿಯನ್ನು ಬರೀಬೇಕು ಅಂತ ಹೇಳಿ. ಇಲ್ಲಿ ನೋಡಿ ಕಾಲಮ್ ಕೊಟ್ಟಿದ್ದಾರೆ, ಸಜಾತಿಯ ಪದಗಳು, ಹಾಗೆ ವಿಜಾತಿಯ ಪದ ಅಂತ ಹೇಳಿ. ವಿಜಾತಿಯ ಪದ ಒಟ್ಟು 12 ಪದಗಳನ್ನು ಕೊಟ್ಟಿದ್ದಾರೆ. ಆ 12 ಪದಗಳನ್ನು ಓದ್ಬಿಟ್ಟು ಅಲ್ಲಿರುವಂಥ ಒತ್ತಕ್ಷರಗಳನ್ನು ಗಮನಿಸ್ಬಿಟ್ಟು ಏನು ಮಾಡಬೇಕು, ನೀವು ಸಜಾತಿ ಯಾವುದು ವಿಜಾತಿ ಯಾವುದು ಅಂತ ಹೇಳಿ ಬರೀಬೇಕು. ಹಾಗಿದ್ರೆ ಫಸ್ಟ್ ಒನ್ ಹೇಳ್ತೀನಿ ಪದ ಬೆಲ್ಲ. ಬೆಲ್ಲಗೆ ಲಾಗೆ ಲಾಭ ಬಂದಿದೆ, ಸಜಾತಿ ಆಗತ್ತಾ ವಿಜಾತಿ ಆಗತ್ತಾ, ಯಾವುದಾಗತ್ತೆ, ಸಜಾತಿಗೆ. ಹಾಗೆ ನೆಕ್ಸ್ಟು ಹತ್ತು, ಹತ್ತು ಸಹ ಯಾವುದು ಬರುತ್ತೆ, ವಿಜಾತಿಗೆ. ಯಾಕೆಂದರೆ ತಾಗೆ ತಾಗ ಒತ್ತಕ್ಷರ ಬಂದಿದೆ, ಸೊ ಹಾಗಾಗಿ ಅದು ಸಜಾತಿ ಒತ್ತಕ್ಷರ ಆಗುತ್ತೆ. ನೆಕ್ಸ್ಟು ಲೆಕ್ಕ, ಲೆಕ್ಕನೂ ಸಹ ಯಾವುದು ಬರುತ್ತೆ, ಸಜಾತಿಗೆ, ಏಕೆ ಕಾಗೆ ಕಾವತ್ತಕ್ಷರ ಬಂದಿದೆ. ನೆಕ್ಸ್ಟು ಒಂಬತ್ತು, ಒಂಬತ್ತು ಯಾವುದಕ್ಕೆ ಬರುತ್ತೆ, ಒಂಬತ್ತು ಸಜಾತಿಗೆ ಉದಾಹರಣೆ ಆಗಿ ಬರುತ್ತೆ. ಯಾಕೆಂದರೆ ತೂಗೆ ಯಾವ ಒತ್ತಕ್ಷರ ಬಂದಿದೆ, ತಾವತ್ತಕ್ಷರ. ಸೊ ಅದು ಯಾವುದಕ್ಕೆ ಉದಾಹರಣೆ ಆಗುತ್ತೆ, ಸಜಾತಿಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟು ಇರುವಂತಹದ್ದು ಮಲ್ಲಿಗೆ, ಮಲ್ಲಿಗೆ ಸಜಾತಿಗೆ ಬರುತ್ತೆ. ನೆಕ್ಸ್ಟು ಕನ್ನಡ, ಹಾಗೆ ಲಾಸ್ಟು ಅಷ್ಟೇ ಕನ್ನಡ. ನಾಗೆ ನಾವತ್ತಕ್ಷರ ಬಂದಿದೆ, ಇದೆಲ್ಲ ಸಜಾತಿಯ ಪದಗಳು. ಹಾಗೆ ವಿಜಾತಿ ಪದಗಳನ್ನು ನೋಡ್ತಾ ಹೋಗೋಣ. ವಿಜಾತಿ ಪದಗಳನ್ನು ನೋಡೋದಾದರೆ ಅಲ್ಲಿರುವಂತಹ ಪದಗಳಲ್ಲಿ ಫಸ್ಟು ಹಸ್ತ, ಹಸ್ತ ಎಲ್ಲಿಗೆ ಬರುತ್ತೆ, ವಿಜಾತಿಗೆ ಬರುತ್ತೆ. ನೆಕ್ಸ್ಟು ನಾಲ್ಕು, ಯಾಕೆ ಸಾಗೆ ತಾವತ್ತಕ್ಷರ ಬಂದಿದೆ
ಭಾಗ್ಯ ದಾವತ್ತಕ್ಷರ ಪುಸ್ತಕ ಸಾಗೆ ದಾವತ್ತಕ್ಷರ ನೆಕ್ಸ್ಟು ದ್ರವ್ಯ ಸಾರಿ ದ್ರವ ದಾಗೆ ದ್ರಾವತ್ತಕ್ಷರ ಲಾಸ್ಟ್ ಕೊನೆಯದು ಸತ್ಯ ಸತ್ಯ ಮತ್ತೆ ಸೀರಿಯಲ್ ಬರುತ್ತಲ್ಲ ಅದು ಅನ್ಕೊಂಡ್ಬಿಡಿ ಸಾಗೆ ಇಲ್ಲಿ ಸತ್ಯ ತಾಗೆ ಯಾವ ಅಕ್ಷರ ಬಂದಿದೆ ಇದು ವಿಜಾತಿಗೆ ಉದಾಹರಣೆಯಾಗತ್ತೆ ಗೊತ್ತಾಯ್ತಲ್ಲ ಮಕ್ಕಳ ಕೊಟ್ಟಿರುವ ಅಂಕಿಗಳನ್ನು ಹೇಳಿ ಅಕ್ಷರಗಳಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಎಷ್ಟಿದು ಕನ್ನಡ ಅಂಕಿ ಅಲ್ಲ ಕನ್ನಡದ ಎಷ್ಟಿದು ಒಂದು ಅದನ್ನ ನೀವು ಈ ರೀತಿ ಪದಗಳಲ್ಲಿ ಬರೀಬೇಕು ಒಂದು ಓ ಸೊನ್ನೆ ಇದು ಒಂದು ಅಂತ ಹೇಳಿ ನೆಕ್ಸ್ಟು ಮೂರಿದೆ ಎರಡಿದೆ ಅದನ್ನ ನೀವೇ ಬರೀಬೇಕು ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಸುಮ್ಮನೆ ಎಲ್ಲನೂ ನಾನೇ ಬರ್ಸಲ್ಲ ಗೊತ್ತಾಯ್ತಲ್ಲ ಸೊ ನೀವು ಬರೀಬೇಕು ನೆಕ್ಸ್ಟು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಬಿಟ್ಟಿರುವ ಜಾಗದಲ್ಲಿ ಬರೆಯಿರಿ ಅಂತ ಇದೆ ಏನಪ್ಪ ಅಂದರೆ ನೀವೇ ಬರೀಬೇಕು ಇದು ನಾನು ಬರೆಯೋದಲ್ಲ ಯಾಕೆ ಅಂದರೆ ಇಲ್ಲಿ ನಿನಗೆ ಇಷ್ಟ ನಿನಗೆ ಯಾವ ಹಣ್ಣು ಇಷ್ಟ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾವ ಹಣ್ಣು ಇಷ್ಟ ಇದೆಯೋ ಆ ಹಣ್ಣನ್ನು ಬರೀರಿ ನೀವು ಯಾವ ಹಣ್ಣನ್ನು ಮರದಲ್ಲಿ ನೋಡಿರುವೆ ನಿಮ್ಮ ಮರದಲ್ಲಿ ಯಾವ ಹಣ್ಣು ನೋಡಿದೆಯಾ ಅಂಥೇಳಿ ಅದನ್ನು ಬರೀಬೇಕು ಇದೆಲ್ಲದಕ್ಕೂ ನೀವೇ ಆನ್ಸರ್ ಬರೀಬೇಕು ನೆಕ್ಸ್ಟು ಮಾದರಿ ಅಂದರೆ ಬರೇ ಬಗೆ ಅಂದರೆ ಬಗೆ ಬಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಅದೇ ರೀತಿ ನೀವು ಕೊಟ್ಟಿರುವ ಪದಗಳನ್ನು ರಿಪೀಟ್ ಮಾಡಿ ಬರೀಬೇಕು ಓಡಿ 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 ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಮನೆ ಮನೆ ಈ ರೀತಿ ನೀವು ಬರೀಬೇಕು ನೆಕ್ಸ್ಟು ಪ್ರಾಸ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಾಸ ಪದಗಳು ಇಲ್ಲಿ ಯಾವುದಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಒಂದು ಈ ಕಡೆ ಹರಡು ಎರಡು ಮೂರು ಏಳು ಎಂಟು ಆಮೇಲೆ ಹತ್ತು ಈ ಕಡೆ ಒಂದು ನೆಕ್ಸ್ಟು ಬೀಳು ಸಾಲು ಬಿತ್ತು ಗಂಟು ನೀವು ಪ್ರಾಸ ಪದಗಳನ್ನು ನೋಡಿ ಬರೀಬೇಕು ಒಂದನೇ ಯಾವುದು ಪ್ರಾಸ ಪದ ಯಾವುದು ಪ್ರಾಸ ಪದ ಒಂದು 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 ಇದಕ್ಕೆ ನಾವು ಮ್ಯಾಚ್ ಮಾಡಿ ಬರೀಬೇಕು ನೆಕ್ಸ್ಟ್ ಎರಡು ಎರಡು ಮೂರು ಸಾಲು ಏಳು ಬೀಳು ಎಂಟು ಗಂಟು ಹತ್ತು ಬಿತ್ತು ಈ ರೀತಿ ನೀವು ಬುಕ್ಕ ಲೈನ್ ಹಾಕ್ಬಿಡಿ ನಿಮಗೆ ಪಕ್ಕದಲ್ಲಿ ಈ ಕಡೆ ಜಾಗ ಸಿಕ್ಕರೆ ಆ ಜಾಗದಲ್ಲಿ ಸರಿಯಾದಂತಹ ಉತ್ತರವನ್ನು ಬರಬೇಕು ಒಂದು ಅಂತ ಇದ್ದಾಗ ಇಲ್ಲಿ ಆನ್ಸರ್ ಏನು ಬರೀಬೇಕು ಈ ಒಂದು ಅಂತ ಹೇಳಿ ನೀವು ವರ್ಡ್ಸಲ್ಲಿ ಬರೀಬೇಕು ಲೈನ್ ಕೊಡ್ತಾರೆ ಆ ಲೈನಲ್ಲಿ ಆನ್ಸರನ್ನ ಬರೀಬೇಕು ಗೊತ್ತಾಯ್ತಲ್ಲ ಈ ರೀತಿ ನಂತರ ಲೈನ್ ಹಾಕ್ಬೇಡಿ ಗೊತ್ತಾಯ್ತಲ್ಲ ಮಕ್ಕಳ ನೆಕ್ಸ್ಟು ನಿಮಗೇನಪ್ಪ ಇದೆ ಅಂದರೆ ನಂಬರ್ಸ್ ಬರೀಬೇಕು ಕನ್ನಡ ಒಂದರಿಂದ ಹತ್ತರವರೆಗೆ ನಂಬರ್ಸನ್ನು ಬರೀಬೇಕು ಸಂಖ್ಯಾನಾಮವನ್ನು ಬರೆಯಿರಿ ಅಂತೇಳಿ ಸೊನ್ನೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿದೆ ಅಲ್ವಾ ಸೊನ್ನೆ ಅದು ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕೊನೆಗೆ ಹತ್ತರವರೆಗೂ ಇದೆ ಹತ್ತರ ತನಕನೂ ನೀವು ನಂಬರ್ಸನ್ನು ಸಂಖ್ಯಾನಾಮವನ್ನು ಬರೀಬೇಕು ಕನ್ನಡದ ಪದಗಳಲ್ಲಿ ಬರೀಬೇಕು ಆಗಲೇ ತೋರಿಸ್ಕೊಟ್ಟೆ ಅಲ್ವಾ ಒಂದು ಅಂದರೆ ಈ ರೀತಿ ಒಂದು ಬರೀಬೇಕು ಹಾಗೆ ಹಾಂ ಸಾರಿ ಎರಡು ಈ ರೀತಿ ನೀವು ಬರೀಬೇಕು ಗೊತ್ತಾಯ್ತಲ್ಲ ಹಾಂ ನೋಟ್ಸ್ ಎಲ್ಲರೂ ಕಂಪ್ಲೀಟ್ ಮಾಡಿ ತೊಗೊಂಡ್ಬಂದು ಕರೆಕ್ಷನಿಗೆ ತೊಗೊಂಡ್ಬರ್ಬೇಕು ನಾವಿಲ್ಲಿ ಕರೆಕ್ಷನ್ ಮಾಡಿ ತೊಗೊಂಡ್ಬರ್ತೀವಿ ತುಂಬ ಜನ ನೋಟ್ಸ್ ಬರ್ತಿಲ್ಲ
ಹೌದು ತಾನೆ, ಹಾಂ ಎಲ್ಲರೂ ಕಂಪ್ಲೀಟ್ ಮಾಡಲೇಬೇಕು, ಗೊತ್ತಾಯ್ತಲ್ಲ. ಓಕೆ ಥ್ಯಾಂಕ್ ಯು.